nem tere ಕನ್ನಡದ ಖ್ಯಾತ ನಟ ದ್ವಾರ್ಕಿಶ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಒಂದಾನೊಂದು ಕಾಲದಲ್ಲಿ ತುಂಬಾ ಪ್ರಸಿದ್ದಿ ಪಡೆದ ನಟ ಹಾಗೂ ನಿರ್ಮಾಣ ಕೂಡ ಮಾಡಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕೂಡ ಕಂಡಿದ್ರು ನಟ ದ್ವಾರ್ಕಿಶ್ ಅವರು ಸಾಕಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ ಕೋಟಿಗಟ್ಟಲೆ ಆಸ್ತಿಯನ್ನ ಮೊದಲು ಹೊಂದಿದ್ರು ಅಂತ ಹೇಳಲಾಗ್ತಿದೆ ಸಾಕಷ್ಟು ಜನರಿಗೆ ಸಿನಿಮಾ ನಿರ್ಮಾಣದ ಮೂಲಕ ದಾರಿಯಾಗಿದ್ರು ಅಂತ ಕೂಡ ಹೇಳಲಾಗ್ತಿದೆ ಆದರೆ ಇವರ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಏರುಪೇರಾಗುತ್ತಾ ಬಂದಿತ್ತು ನಟ ದ್ವಾರಕೀಶ್ ಅವರು ವಿಷ್ಣುವರ್ಧನ್ ಅವರ ಸಾಕಷ್ಟು ಸಿನಿಮಾಗಳಿಗೆ ನಿರ್ಮಾಣ ಮಾಡಿ ಯಶಸ್ವಿಯನ್ನ ಕೂಡ ಹಾಕಿದ್ರು ಆನಂತರ ಯಾವುದೋ ವಿಚಾರಕ್ಕೆ ವಿಷ್ಣುವರ್ಧನ್ ಅವರ ಜೊತೆ ಮನಸ್ತಾಪ ಮಾಡಿಕೊಂಡು ದೂರ ಆದರಂತೆ ಹೀಗಾಗಿ ನಟ ವಿಷ್ಣುವರ್ಧನ್ ಅವರು ದ್ವಾರಕೀಶ್ ಅವರನ್ನ ದೂರ ಇಟ್ರು ಅಂತ ಹೇಳಲಾಗುತ್ತಿದ್ದು ಈ ಮಾತು ಗಾಂಧಿನಗರದಲ್ಲಿ ಕೇಳಿಬರುತ್ತಿತ್ತು ಬಳಿಕ ಸಾಲು ಸಾಲು ಸಿನಿಮಾಗಳಲ್ಲಿ ಸೋನಲ್ನ ಕಂಡ ದ್ವಾರಕೀಶ್ ಅವರು ಆರ್ಥಿಕವಾಗಿ ತೀರಾ ಕೆಳಗೆ ಹೋದ್ರು ಸಾಕಷ್ಟು ಸಾಲಗಳನ್ನ ಕೂಡ ಮಾಡಿ ಹೆಚ್ಚು ಗಲಾಟೆಗಳನ್ನ ಮಾಡಿಕೊಂಡರು ಜೊತೆಗೆ ಆಯುಷ್ಮಾನ್ ಭವ ಚಿತ್ರದ ಕೆಲವು ಕಲಾವಿದರಿಗೆ ಇನ್ನೂ ಪೇಮೆಂಟ್ ಮಾಡಿಲ್ಲ ಶಿವಣ್ಣ ಅವರು ಸಂಭಾವನೆ ನೀಡಿದ್ರೂ ಕೂಡ ಡಬ್ಬಿಂಗ್ ಅನ್ನ ಮಾಡಿಕೊಟ್ಟಿದ್ದಾರೆ ಕೆಸಿಎನ್ ಚಂದ್ರಶೇಖರ್ ಅವರಿಂದ ಚಾರುಲತಾ ಸಿನಿಮಾ ಸಮಯದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ದ್ವಾರಕೀಶ್ ಅವರು ಕೆಸಿಎನ್ ಚಂದ್ರಶೇಖರ್ ಅವರ ಬಳಿ ಐವತ್ತು ಲಕ್ಷ ಹಣ ಪಡೆದು ಹಿಂತಿರುಗಿ ಕೊಡಲೇ ಇಲ್ಲ ಎಂಬುದಾಗಿ ಹೇಳಿ ಚಂದ್ರಶೇಖರ್ ದ್ವಾರಕೀಶ್ ಅವರ ಮೇಲೆ ಪ್ರಕರಣವನ್ನು ದಾಖಲಿಸಿದ್ರು ಇದು ಏಳು ವರ್ಷಗಳ ಕಾಲ ಕೋರ್ಟ್ನಲ್ಲಿ ನಡೆಯಿತು ನಂತರ ದ್ವಾರಕೀಶ್ ಅವರೇ ಹಣ ಕೊಡಬೇಕಾಗಿ ಬಂತು ಹೀಗಾಗಿ ಸಾಲ ಮಾಡಿ ಹನ್ನೆರಡು ಹದಿಮೂರು ಮನೆಗಳನ್ನ ಮಾರಿ ಕಳೆದ ವರ್ಷ ರಿಷಬ್ ಶೆಟ್ಟಿಗೂ ಬಂಗಲಿಯನ್ನ ಮಾರಿದ್ರು ಅವರು ಜೊತೆಗೆ ಈ ಹಿಂದೆಯೇ ನಟ ವಿಷ್ಣುವರ್ಧನ್ ಅವರಿಗೆ ಎಲ್ಲಾ ವಿಚಾರ ತಿಳಿದಿತ್ತು ಹೀಗಾಗಿ ಆಪ್ತಮಿತ್ರ ಸಿನಿಮಾ ಮಾಡೋಕೆ ಹೇಳಿ ಒಂದೇ ಒಂದು ರೂಪಾಯಿಯನ್ನ ಕೂಡ ಪಡೆಯದೆ ದ್ವಾರ್ಕೀಶ್ಗೆ ವಿಷ್ಣುವರ್ಧನ್ ಸಹಾಯ ಮಾಡಿದ್ರು ಆಪ್ತಮಿತ್ರ ಚಿತ್ರ ಹಿಟ್ ಆಯಿತು ಇದರಿಂದ ದ್ವಾರಕೀಶ್ ಮತ್ತೆ ಬೆಳಕಿಗೆ ಬಂದ್ರು ಆದರೂ ಕೂಡ ಯೋಚನೆ ಮಾಡಿ ಕಾಲು ಹಿಡಿದು ವಿಷ್ಣುವರ್ಧನ್ ಅವರ ಜೊತೆ ಮನಸ್ತಾಪ ಇಟ್ಟುಕೊಂಡು ದೂರವಾದರು ಎನ್ನಲಾಗಿದೆ ತದನಂತರ ದ್ವಾರಕೇಶ್ ಪುತ್ರ ಕೂಡ ಸಿನಿಮಾ ನಿರ್ಮಾಣ ಮಾಡಿ ಸೋತು ಸಾಕಷ್ಟು ಸಾಲ ಮಾಡಿಕೊಂಡು ಹೀಗಾಗಿ ದ್ವಾರಕೇಶ್ ಅವರು ಮನೆಯನ್ನ ಮಾರುವಂತೆ ಆಯಿತು ಈಗಲೂ ಕೂಡ ಆರ್ಥಿಕ ಪರಿಸ್ಥಿತಿ ದ್ವಾರಕೇಶ್ ಅವರನ್ನ ತೀರಾ ಹದಗಿಡುವಂತೆ ಮಾಡಿದೆ ಅಂತ ಹೇಳಲಾಗ್ತಿದೆ ಸಿನಿಮಾ ಜೀವನ ಅಂದ್ರೇನೆ ಹೀಗೇನೆ ಸ್ವಲ್ಪ ಏರುಪೇರಾದ್ರೂ ಕೂಡ ಯಾವ ಮಟ್ಟಕ್ಕೆ ತಂದು ನಿಲ್ಲಿಸುತ್ತೆ ಅನ್ನೋದನ್ನ ನಾವು ಜೀವಂತವಾಗಿ ನೋಡುತ್ತಿದ್ದೇವೆ ಈ ಬಗ್ಗೆ ನೀವೇನಂತೀರಾ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು